ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಇಂದುದೇ ಅಷ್ಟೇ ರಜಾ ಡಲ್ಲಿದ್ದು, ಮಳೆ ಬಪ್ಪಾಗಿದ್ದಿಂದು. ಇಂದು ನಾವು ಕಾನಕಲಟೆ ಮತ್ತೆ ಸಾಂಬಾರ್ ಸೌತೆಯ ಮೇಲರ ಹೆಂಗೆ ಮಾಡಿದೋಳಿ ನೋಡುವ ಬನ್ನಿ. ಕಾನಕಲಟೆ ಅದು ನಾನು ಒಂದು ಕಪ್ ತಕ್ಕೊಂಡಿದ್ದೆ, ಅದರ ನಾವು ಅರ್ಧಕ್ಕೆ ಕಟ್ ಮಾಡಕ್ಕೂ. ಇಲ್ಲಿ ನಾವೀಗ ನೀರಿನ ಕೊದಿವಲೆ ಮಡಿಗೆಕ್ಕು ಆನಿಲ್ಲಿ 4 ಗ್ಲಾಸ್ ನೀರು ತಕ್ಕೊಂಡಿದೆ. ನೀರು ಕೊದಿದ ನಂತರ ನಾವು ಆಗಲೇ ಕಟ್ ಮಾಡಿ ಮಡಿಗಿದ್ದಂಥ ಕಾನಕಲಟೆಯ ಹಾಕೆಕ್ಕು, ಅದು ಲಾಯ್ಕಕ್ಕೆ ಬೇಯಕ್ಕು. ನಾವೀಗ ನೀರಿನೆಲ್ಲ ತೆಗೆಯಕ್ಕು, ಎಲ್ಲರೂ ಡ್ರೈನ್ ಮಾಡಕ್ಕು. ಈಗ ಬೆಂದದ್ರಿಂದ ನಾವು ಒಳಇಪ್ಪ ಸೀಡಿನ ತೆಗೆಯಕ್ಕು ಬೇಯಿಸಿದಪ್ಪ ಬೇಗ ಬತ್ತು. ಇನ್ನು ನಾವು ಸಾಂಬಾರ್ ಸೌತೆಯ ಲಾಯ್ಕಕ್ಕೆ ಕಟ್ ಮಾಡಿ ಅದಕ್ಕೆ ರಜಾ ನೀರು ಹಾಕಿ ಮತ್ತೆ ಉಪ್ಪು ಸೇರಿಸಿ ಲಾಯ್ಕಕ್ಕೆ ಅದರ ಬೇಯಿಸಕ್ಕು. ಬೇಯಿಸಿದ ನಂತರ ನಾವು ಆಲ್ರೆಡಿ ಕಾನಕಲಟೆಯ ಬೇಯಿಸಿರ್ತಲ್ಲದ ಅದರ ಹಾಕಿಕ್ಕು. ಹಾಕಿಕ್ಕಿ ಅದು ರಜ್ಜ ಕೊದಿದ ನಂತರ ಅದಕ್ಕೆ ಮಜ್ಜಿಗೆ ಆ್ಯಡ್ ಮಾಡೋಕ್ಕು. ಆನಿಲಿ 1 ಗ್ಲಾಸ್ ಮಜ್ಜಿಗೆ ತಕ್ಕೊಂಡಿದೆ. ಮಜ್ಜಿಗೆ ಹಾಕಿಕ್ಕಿ ಲಾಯ್ಕ ಅದರ ಮಿಕ್ಸ್ ಮಾಡಿ ಇನ್ನು ನಮ್ಮ ಮೇಲಾರಕ್ಕೆ ನಾವು 1 ಕಪ್ ಕೊಕೊನೆಟ್ ಹೇಳಿದ್ರೆ ಗ್ರೇಟೆಡ್ ಕೊಕೊನೆಟ್ ತಗೊಳ್ಳೋಕ್ಕು. ಮತ್ತೆ ಅಕ್ಕೆ ರಜ್ಜ ನೀರು ಹಾಕಿ ಮೆಣಸು ಹಾಕಿಕ್ಕು. ಮೆಣಸು ನಮ್ಮ ಬೇಕಾದಷ್ಟು, ಖಾರಕ್ಕೆ ತಕ್ಕಷ್ಟು ಹಾಕಿ ಲಾಯ್ಕ ಗ್ರೈಂಡ್ ಮಾಡಕ್ಕು. ಈ ಪೇಸ್ಟಿನ ನಾವು ಮೇಲರಕ್ಕೆ ಆ್ಯಡ್ ಮಾಡಕ್ಕು. ಲಾಯ್ಕ ಮಿಕ್ಸ್ ಮಾಡಿ ಅದು ರಜ್ಜ ಹೊತ್ತು ಕೊದಿಯಕ್ಕು. ನಾವು ಬೇಕಾದರೆ ಇದಕ್ಕೆ ಒಗ್ಗರಣೆ ಹಾಕೋಲಕ್ಕು, ಅದು ನಮ್ಮ ಚಾಯ್ಸ್. ಇಲ್ಲಿ ನಾನೀಗ ಹಾಕಿದ್ದಿಲ್ಲ, ಹಾಕುತ್ತಾರೆ ನಾವು ನಾರ್ಮಲಿ ಹಾಕುತ್ತಲ್ಲ ಹಾಗೆ ಹಾಕ್ಯಾರಾತು. ಇದೀಗ ಲಾಯ್ಕ ಕುದಿದತ್ತು. ಕಾನಕಲಟೆ ಮತ್ತೆ ಸಾಂಬಾರ್ ಸೌತೆಯ ಮೇಲಾರ ರೆಡಿ ಟು ಸರ್ವ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕೆಲಪ್ಪ ಬೆಲ್ ಬಟನ್ ಒತ್ತಿ, ಸೋ ದಟ್ ಎಂಗಳ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲೆ.